ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವರ್ಕ್ ಗೆಜೆಟ್ ನೋಟಿಫಿಕೇಶನ್ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಲಾಯಿತು. ಜಿಲ್ಲೆಯ ವಿವಿಧ ಸ್ವಾಮೀಜಿಗಳು, ಪಕ್ಷದ ಮುಖಂಡರು, ಕಾರ್ಯಕರ್ತರು, ವಿವಿಧ ಸಂಘಟನೆಯವರು ಪಾಲ್ಗೊಂಡಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ 69ನೇ ರಾಜ್ಯೋತ್ಸವ ಅಂಗವಾಗಿ ನಗರದಲ್ಲಿ 1000 ಮೀಟರ್ ಉದ್ದದ ಕನ್ನಡ ಧ್ವಜಯಾತ್ರೆ ನಡೆಯಿತು. ನಗರದ ಬಿವಿಪಿ ಕಾಲೇಜಿನಿಂದ ಜಿಲ್ಲಾ ರಂಗಮಂದಿರದವರೆಗೆ ಮೆರವಣಿಗೆ ನಡೆಸಲಾಯಿತು. ಬೀದರ್ ನಗರದ ಸಾಯಿಪಾಲಿ ಕ್ಲಿನಿಕ್ನಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ ಪ್ರತಿ ಶುಕ್ರವಾರ ನಡೆಸಲಾಗುವುದೆಂದು ಡಾಕ್ಟರ್ ಶ್ರೀಧರ್ ರೆಡ್ಡಿ ಕಾರೆಡ್ಡಿ ಮಾಹಿತಿ ನೀಡಿದ್ದರು. ಸುಮಾರು 200ಕ್ಕೂ ಹೆಚ್ಚು ಜನ ಚಿಕಿತ್ಸೆ ಪಡೆದರು. ಬೀದರ್ ತಾಲೂಕಿನ ಹಮಿಲಾಪುರ್ ಗ್ರಾಮದಲ್ಲಿ ಕುಖ್ಯಾತ ಭೂಗೋಳರ ವಿರುದ್ಧ ಶೀಘ್ರ ಕಾನೂನು ಕ್ರಮ ಕೈಗೊಳ್ಳಲು ಸರ್ವೆ ನಂಬರ್ 95 ಮತ್ತು 96ರಲ್ಲಿ ತೆರವುಗೊಳಿಸಬೇಕೆಂದು ಗಾದ್ಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ಸಿರೋಜುದ್ದೀನ್ ಆಗ್ರಹಿಸಿದ್ದಾರೆ. ವಕ್ಷ ಹಟಾವೋ ದೇಶ ಬಚಾವೋ ಸಮಿತಿ ಬೀದರ್ ವತಿಯಿಂದ ದಿನಾಂಕ 25ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದ್ದರು. ಲಂಡನ್ನಲ್ಲಿ ನಡೆದ ಸಂಸದೀಯ ನಾಯಕತ್ವ ಶೃಂಗಸಭೆಯಲ್ಲಿ ಬೀದರ್ನ ವಕ್ಷ್ ಬೋರ್ಡ್ನ ಸಲಹಾ ಸಮಿತಿಯ ಅಧ್ಯಕ್ಷರಾದ ಮೊಹಮ್ಮದ್ ಫಿರೋಜ್ ಖಾನ್ ಅವರಿಗೆ ನಾಯಕತ್ವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸುದ್ದಿಯ ವಿವರಗಳು. ವಕ್ಷ್ ಗೆಜೆಟ್ ನೋಟಿಫಿಕೇಶನ್ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಲಾಯಿತು. ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಧರಣಿಯಲ್ಲಿ ಜಿಲ್ಲೆಯ ವಿವಿಧ ಸ್ವಾಮೀಜಿಗಳು, ಪಕ್ಷದ ಮುಖಂಡರು, ಕಾರ್ಯಕರ್ತರು, ವಿವಿಧ ಸಂಘಟನೆಯವರು ಪಾಲ್ಗೊಂಡಿದ್ದರು. ವಕ್ಷ್ ವಿವಾದ, ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಬೇಕು. ವಕ್ಷ್ ಅದಾಲತ್ ನಡೆಸದಂತೆ ಸರ್ಕಾರ ಆದೇಶ ಹೊರಡಿಸಬೇಕು. ಬಿಪಿಎಲ್ ಕಾರ್ಡ್, ಎಪಿಎಲ್ ಕಾರ್ಡ್ ಮಾಡಿರುವುದು ಖಂಡನೀಯ, ಅದನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದ್ದರು. ಬಡವರಿಗೆ ಮೊದಲು ನೋಟಿಸ್ ಕೊಟ್ಟು ಅವರ ಪಡಿತರ ಚೀಟಿಯನ್ನು ಬಿಪಿಎಲ್ ಕಾರ್ಡನ್ನಾಗಿ ಪರಿವರ್ತಿಸುವ ಕಾರ್ಯ ನಡೆಸಬೇಕಿತ್ತು. ಆದರೆ ಎಪಿಎಲ್ ಅನ್ನಾಗಿ ಮಾಡಿದ್ದು ತೀವ್ರ ಖಂಡನೀಯ. ಜಮೀನನ್ನು ಏಕಾಏಕಿ ಪಹಣಿಯಲ್ಲಿ ವಕ್ಷ್ ಎಂದು ಬದಲಿಸಿದ ಮಾದರಿಯಲ್ಲಿ ಬಡಜನರ ಅನ್ನ ಕಸಿಯುವ ಕಾರ್ಯ ನಡೆಯುತ್ತಿದೆ. ಇಂತಹ ಜನವಿರೋಧಿ, ಬಡವರ ವಿರೋಧಿ ನೀತಿಯನ್ನು ಖಂಡಿಸುತ್ತೇವೆ ಎಂದು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ್ದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಸರ್ಕಾರದ ತಪ್ಪು ಆದೇಶದಿಂದ ರೈತರು, ಹಿಂದೂ ಮಠ ಮಂದಿರಗಳು, ಭಕ್ತರು, ಸ್ವಾಮೀಜಿಗಳು ಆತಂಕದಲ್ಲಿದ್ದಾರೆ. ವಕ್ಷ್ ಆಸ್ತಿಗೆ ಸಂಬಂಧಿಸಿದಂತೆ ಮತ್ತೆ ನೋಟಿಸನ್ನು ಹಿಂಪಡೆದರೆ ಸಾಲದ್ದು. 1974ರ ಗಜೆಟ್ ಅಧಿಸೂಚನೆಯನ್ನು ರದ್ದು ಮಾಡಬೇಕು. ಈ ವಿಷಯದಲ್ಲಿ ಕೇವಲ ಕಣ್ಣೊರೆಸುವ ತಂತ್ರ ಮಾಡುವುದನ್ನು ಬಿಜೆಪಿ ತೀವ್ರವಾಗಿ ವಿರೋಧಿಸುತ್ತದೆ. ಬಿಪಿಎಲ್ ಪಡಿತರ ಚೀಟಿ ರದ್ದತಿ ಹಾಗೂ ಎಪಿಎಲ್ ಕಾರ್ಡ್ ರದ್ದತಿಯಿಂದ ಲಕ್ಷಾಂತರ ಜನರಿಗೆ ತೊಂದರೆ ಆಗಿದೆ. ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಲ್ಲಿ ಪಡಿತರಿಗೆ ಅಕ್ಕಿ ನೀಡುತ್ತಿದ್ದು, ಕಾರ್ಡ್ ರದ್ದತಿಯಿಂದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆ ಸಂಬಂಧಿತ ನೆರವು ಸಿಗದಿದ್ದಿರುವ ಆತಂಕ ಜನರನ್ನು ಕಾಡುತ್ತಿದೆ ಎಂದು ತಮ್ಮನ್ನು ಗಮನ ಸೆಳೆಯುತ್ತಿದ್ದೇವೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಪ್ರತಿಭಟನೆಯಲ್ಲಿ ಶೈಲೇಂದ್ರ ಕೆ ಬೆಳ್ದಾಳೆ, ಸೋಮನಾಥ್ ಪಾಟೀಲ್, ಪ್ರಭು ಚೌಹಾಣ್, ಶರಣು ಸಲ್ಗರ್, ಸಿದ್ದು ಪಾಟೀಲ್, ಎಂ ಜಿ ಮೂಳೆ, ಪೀರಪ್ಪ ಔರಾದೆ, ಕಿರಣ್ ಪಾಟೀಲ್, ಮಾಧವ್ ಹಾಸೂರೆ ಸೇರಿದಂತೆ ಅನೇಕ ಗಣ್ಯರು, ಮುಖಂಡರು, ಸ್ವಾಮೀಜಿಗಳು ಸೇರಿದಂತೆ ಇತರರು ಇದ್ದರು. ನಮ್ಮ ಹೋರಾಟಕ್ಕೆ ಬಂದವರಿಗೆ ಧರಮಪುರ ಗ್ರಾಮದ ಎಲ್ಲ ಹೋರಾಟಗಾರರಿಗೆ ಮತ್ತು ರೈತ ಮುಖಂಡರಿಗೆ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಶಿವಾನಂದ ಮಹಾಸ್ವಾಮಿಗಳವರ ಪಾದರೊಂದಕ್ಕೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಮೇಕಲ್ ಕರೋಳ ನಮ್ಮ ಹಕ್ಕು ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಎಲ್ಲ ಬಿಜೆಪಿ ಅಧ್ಯಕ್ಷರೇ, ಬಿಜೆಪಿ ಮುಖಂಡರೇ, ಇವತ್ತಿನ ದಿನ ಅನುಕೂಲ ಮಾಡಿ ಕೊಡಬೇಕು. ಒಂದು ಕೊಡದೇ ಇದ್ರೆ ನಮ್ಮ ರೈತರಷ್ಟೇ ಅಲ್ಲ, ಇಡೀ ನಮ್ಮ ಸ್ವಾಮೀಜಿಗಳು, ಇಡೀ ಬರೀ ಬಿಜೆಪಿ ಸಹ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಸ್ವಾಮಿಗಳು ಕೂಡ ನಿಂತಿದ್ದೇವೆ. ಏನೇ ಕಷ್ಟ ಬಂದರೂ ಕೂಡ, ಏನೇ ಆದರೂ ಕೂಡ ಇದೇ ಮಾತನ್ನ ಸಂದರ್ಭ ಹೇಳ್ತಾ ಇದ್ದಾರೆ. ಇವತ್ತು ಸರ್ಕಾರ ಈ ಹೇಗಾಗದಪ್ಪ ಅಂದ್ರೆ ವೇಷ ಹಾಕೊಂಡಿರುತ್ತಾರೆ ಸರ್ಕಾರ, ವೇಷ ಹಾಕೊಂಡು ವೇಷ ಹಾಕೋದಿಲ್ಲ. ಮುಂಬರ ರೈತ ಏನು ಮಾಡಂದ್ರೆ ಈ ಹನಿ ಹಂತ ನೋಡ್ಬೇಕಂತ ತಿಳ್ಕೊಂಡು ಬದುಕಿತ್ತ ಮನೆ ಕತ್ಲಾಕುಂತ ಅವ ತಂದು ಹಲ್ಲ ಬಿಟ್ಟು ಮೈಲಿಗೆಟ್ಟು ಅವಾಗ ಗೊತ್ತಾಯ್ತಲ್ಲ ಅಂತ ಹೇಳಿ ಕತ್ತೆ ಗುಗೋಳ ಮಾಡಿ ಹಳ್ಳಿಗೆ ಸರಿ ಮಾಡಿ ಇಡೀ ರೈತರು ಬದುಕಿದ್ರು ಬಂದು ಹತ್ತಿರ ಕತ್ತು ಸತ್ತೋಯ್ತು. ಏನ ಕಾರಣಪ್ಪ ಅಂತ ಕೇಳಿದ್ರೆ ವೇಷಧಾರಿ ಓಂಕಾರಾಯ ನಮೋ ನಮಃ. ಯಾವತ್ತು
ಇಂದು ನಮ್ಮ ಬೀದರ್ ಮಹಾನಗರದಲ್ಲಿ ತಮ್ಮೆಲ್ಲರಲ್ಲಿರುವ ಯುವಶಕ್ತಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಪರಮಪೂಜ್ಯ ಶ್ರೀಗಳವರ ಸನ್ನಿಧಾನದಲ್ಲಿ ಅನಂತ ಶರಣಗಳನ್ನು ಹೇಳಿ ಈ ಹೋರಾಟದ ಬಿಜೆಪಿಯ ಎಲ್ಲ ನಾಯಕರಲ್ಲಿಯೂ ಹಾಗೂ ನಮ್ಮ ಶೈಲೇಂದ್ರ ಕುಮಾರ್ ಬೆಲ್ದಾಳೆಯವರಲ್ಲಿಯೂ, ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್, ನಮ್ಮ ಗಾಂಧಿಗಂಜ್ ಅಸೋಸಿಯೇಷನ್, ನಮ್ಮ ಲಾರಿ ಮಾಲೀಕರ ಸಂಘ, ಈ ರೀತಿ ಸುಮಾರು ಒಂದು 25 ಸಂಘ ಸಂಸ್ಥೆ. ಲಾರಿಗೆ ಏನ್ ಬರ್ತದೆ, ಪಾಣಿ ಯಾವಾಗ ಏನ್ ಚೇಂಜಸ್ ಆಯ್ತದ, ಮತ್ತ ಎಷ್ಟೊಂದು ಕಾನೂನುಗಳು, ಇವ್ರೇನು ಕಾವೇರಿ ಒನ್ ಕಾವೇರಿ ಟೂ ದಾಗ ತಾವು ಭೀ ನೋಡ್ಲತ್ತಿರ್ಬೇಕು. ಹರ ಎರಡು ತಿಂಗಳಿಗೆ ಒಂದೊಂದು ಕಾನೂನು ಚೇಂಜ್ ಮಾಡಿ, ಇವ್ರ ಆಸ್ತಿ ಅದು ಅವ್ರ ಆಸ್ತಿ ಇವರು ಯಾರು ಯಾರಿಗ ಏನ್ ಬೇಕಾಗಿ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು. ಅದಕ್ಕೆ ಇದಕ್ಕೆ ನಾವು ಎಲ್ಲರೂ ಸೇರಿ ಒಂದು ಬಿಟ್ಟು ದಿಶಾದಿಂದ ಇದಕ್ಕೆ ಅಪೋಸ್ ಮಾಡ್ರ, ಇದು ಯಾ ಇದು ಏನು ಟಿಕಾಸಲ್ದು. ಅದಕ್ಕೆ ನಾವು ಎಲ್ಲರೂ ಸೇರಿ ಇದಕ್ಕೆ ಹೋರಾಟ ಮಾಡಿ ಈ ಕಾನೂನು ರದ್ದು ಮಾಡಬೇಕು ಅಂತ ಒಂದು ಮನಸ್ಸಿನಲ್ಲಿ ನಾವು ಹೋರಾಟ ಮಾಡಬೇಕು. ಕೇವಲ ನೋಟಿಸ್ ಮಾತ್ರ ಹಿಂದೆ ತಕೊಂಡ್ರೆ ನಾವು ಇದಕ್ಕೆ ಒಪ್ಪಂಗಿಲ್ಲ. ಯಾಕಂದ್ರೆ ನೋಟಿಸ್ ವಾಪಸ್ ತಗೋತೀವಿ ವಾಪಸ್ ತಗೋತೀವಿ ಅಂತ ಹೇಳ್ತಾರೆ. ನೋಟಿಸ್ ವಾಪಸ್ ತಗೋದ್ರೆ ಏನು ಕೆಲಸ ಆಗಿಲ್ಲ. ನೋಟಿಸ್ ವಾಪಸ್ ತಗೋಕ್ಕಿಂತ ಪೂರ್ವದಲ್ಲಿ ಏನು ಪ್ರಾಣಿಯಲ್ಲಿ ಏನು ವಕ್ಸ್ ಅಂತ ಬಂದದಲ್ಲ, ಅದೇ ಕಿತ್ತ ಕೇಳಿದಾಗ ಯಾವ ರೈತರ ಭೂಮಿ ರೈತನ ಹೆಸರಲ್ಲಿ ಮಾಡಿದಾಗನ ಏನಾಗ್ತದೆ ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತದೆ, ಶಾಂತಿ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡ್ತಕ್ಕಂಥ ನಿಮ್ಗೆಲ್ಲರಿಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಅದ. ಪಂಚಾಯತ್ ಸೇ ಲೇಕರ್ ಪಾರ್ಲಿಮೆಂಟ್ ತಕ್ಕೊಂಡ್ರ ಈಗ ಇಸ್ಲಾಂ ರಹೀಗ ತದ ಇಸ್ಲಾಂ ಕಂಟ್ರಿ ಬೋಲಿಕ್ಕೆ ಘೋಷಣಾ ಕನ್ನಕ್ಕೆ ಕ್ಯಾ ದಿಕ್ಕತ್ ಹೇ ಅಂತ ಟಿ ವಿ ಚಾನಲ್ನಲ್ಲಿ ಒಂದು ವ್ಯವಸ್ಥೆಯಲ್ಲಿ ಅವನು ಹೇಳ್ತಾನೆ. ಅವ್ರು ಹೇಳಿದ್ದು ಒಂದು ಮಾತು ನೆನಪಿಟ್ಟು ಓದಿ, ಬೋಲ್ನೆ ಶೇ ಕುಚ್ ನಹೀ ಹೋತಾ ಕರ್ನೆ ಶೇ ಕುಚ್ ಹೋತಿ ಹೇ. ನಾವಿವತ್ತು ಮಾತಾಡಿ ಹೋಗೋದಿದ್ದೇವೆ ಎಲ್ಲರೂ, ಮಾತಾಡಿ ಹೋಗೋದ್ರಾಗಲ್ಲ, ಮಾಡಬೇಕಾಗ್ತು, ಸಂಘರ್ಷ ಮಾಡಬೇಕಾಗ್ತು, ಸಂಘರ್ಷಕ್ಕೆ ಇಳಿಬೇಕಾಗ್ತು. ಈಗ ನಡೀತಕ್ಕಂತಹ ಅಸೆಂಬ್ಲಿಯಲ್ಲಿ ನೀವೆಲ್ಲರೂ ಶರಣರಿದ್ರಿ, ನೀವಿದ್ರಿ, ಗೌಡರಿದ್ರಿ, ಸ್ವಲ್ಪ ಗಟ್ಟಿಯಾಗಿ ಆ ವಕ್ತ ಆಸ್ತಿ ರೈತರ ಭೂಮಿ ಅಂತ ರೈತರಿಗೆ ವಾಪಸ್ ಕೊಟ್ಟು ಬಾಕಿದೆಲ್ಲ ನೀವು ಬಹಳ ದೇಶಭಕ್ತರಿದ್ರಲ್ಲಪ್ಪ, ಮೋಸ್ಟ್ ವೆಲ್ಕಮ್ ಅಂತ ಹೇಳ್ರಿ. ಆದರೆ ಅದೇನ್ ಮಾಡಬೇಕು, ಅಲ್ಲೆಲ್ಲ ಫಾರೆಸ್ಟ್ ಲ್ಯಾಂಡ್ ಮಾಡಬೇಕು. ಯಾವನಿಗೂ ಒಬ್ಬ ಉದ್ಯೋಗಪತಿ ಕೊಡ್ತೀವಿ, ನಾವು ಹೋಟೆಲ್ ಕೊಡ್ತೀವಿ, ನಾವು ಯಾವನಿಗಾರ ಮಾರ್ತೀವಿ ಅಂತ ನಡೆಯಲ್ಲ. ಅದು ದೇಶದ ಸಂಪತ್ತಾಗಿ ಅದು ಉಳಿಲೇಬೇಕು. ಅಲ್ಲಿನ ತನಕ ನಾವು ಇಡಲ್ಲ. ಟೋಟಲ್ ಈ ದೇಶದಲ್ಲಿ ಸನಾತನ ಹಿಂದೂ ಲಾ ಬರಬೇಕು, ಬರಲಿ. ಮತ್ತು ಅವರಿಗೆ ಇಸ್ಲಾಂ ಕಾಯ್ದೆ ಅವರಿಗಿದೆ ಅಂತಂದ್ರೆ ನಮ್ಮ ಸನಾತನ ಹಿಂದೂ ಕಾಯ್ದೆ ಬರಲಿ. ಏನಿದು ಈ ಒಬ್ಬಳ ಅಭಿಲೇಶ್ ಆಗ್ಬೇಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಈ ಒಂದು ಲೋಕಸಭೆಯಲ್ಲಿ ಈ ಬಿಲ್ ಪಾಸ್ ಮಾಡಿದ್ದಾರೆ. ಈಗಾಗಲೇ ಬಿಲ್ ಪಾಸ್ ಮಾಡಿದ್ದಾರೆ ಕೆಲವೇ ದಿನಗಳಲ್ಲಿ ಕೂಡ. ಆದ್ರೆ ಈಗೇನು ಅಧಿವೇಶನ ಪ್ರಾರಂಭವಾಗಿದೆ. ಈ ಒಂದು ಅಧಿವೇಶನದಲ್ಲಿ ಆ ಒಬ್ಬಳ ಅಭಿಲೇಷನ್ ಆಕ್ಟ್ ಪಾಸ್ ಆಗ್ತದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಗೊತ್ತಾ. ಅದರಂತೆ ಇವತ್ತು ನಮ್ಮ ಮುಮ್ರಾಬಾದ್ ಮತಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ರೈತರ ಪಾಣಿಯಲ್ಲಿ ಒಬ್ಬಳು ಬಂದಿದೆ. ಯಾರು ಕೂಡ ಹೆದರಂತ ಇದು ಇಲ್ಲ. ಯಾಕಂತಂದ್ರೆ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಏನಿವತ್ತು ನಮ್ಮ ನಾಯಕರಾದಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಅಪೋಸಿಷನ್ ಲೀಡರ್ ಆದಂತ ಆರ್ ಅಶೋಕರ ನೇತೃತ್ವದಲ್ಲಿ, ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಕಡೆಯೂ ಕೂಡ ಹೋರಾಟ ನಡೆಸ್ತಾ ಇದೆ ಗೊತ್ತಾ. ಅದರಂತೆ ಇವತ್ತು ನಮ್ಮ ಜಿಲ್ಲೆಯನ್ನು ಕೂಡ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದೆವು. ನಾವು ಯಾವಾಗಲೂ ಕೂಡ ಯಾವಾಗ ರೈತರ ಪರವಾಗಿ ಧೀಮಂತ ನಾಯಕ ಅಂತ ಯಡಿಯೂರಪ್ಪ ಅವರು ಯಾವಾಗ ಪ್ರಮಾಣ ವಚನ ಸಿ ಎಂ ಆದಾಗ ತಗೋತಾರ, ಅದರಾಗೆ ಇವತ್ತು ನಾವು ಯಾವಾಗಲೂ ಕೂಡ ರೈತರ ಬಗ್ಗೆ ಕಾಯ್ದಂತ ಯಾವ್ದ್ರ ಪಕ್ಷ ಅದ ಅಂತಂದ್ರ ಅದು ಭಾರತೀಯ ಜನತಾ ಪಕ್ಷ ಇದೆ ಗೊತ್ತಾ. ಸಿದ್ದರಾಮಯ್ಯ ಏನ್ ಬಿ ಮಾಡ್ಲಿ, ನಾನು ಬಿಡಲ್ಲ. ಕಾಂಗ್ರೆಸ್ ಸರ್ಕಾರ ಏನ್ ಬಿ ಮಾಡ್ಲಿ, ಹೋರಾಟ ಮಾಡ್ತೀವಿ, ಒಳಗ್ ಹೋರಾಟ ಮಾಡ್ತೀವಿ, ಹೊರಗ್ ಹೋರಾಟ ಮಾಡ್ತೀವಿ. ನಾವು ಈಗ ಏನ್ ನಡೀತಾ ಇದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ್ರೆ 2 ವರ್ಷ ಆಗ್ತಾ ಇದೆ. ಸಮೀಪ ಬಂದಿ ಕೆಲಸ ಮಾಡ್ತಾ ಇಲ್ಲ, ರೈತರು ಕೆಲಸ ಮಾಡ್ತಾ ಇಲ್ಲ, ಬಡವರು ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಒಂದು ತಾವು ಯಾವ ತರ ಅಧಿಕಾರ ಮಾಡ್ತಾರ ಅವ್ರು ಅಂದ್ರೆ ಈ ತರ ಹಿಟ್ಲರ್ ಹಿಟ್ಲರ್ ಮುಂಚೆ ಇದ್ದು ಹಿಟ್ಲರ್ ಶಾಹಿ. ಇವತ್ತರ ಕಾಂಗ್ರೆಸ್ ಸರ್ಕಾರ ಈ ತರ ಮಾಡ್ತಾ ಇದ್ದಾರೆ ನೋಡ್ರಿ. ನಾವು ತಾವು ಎಲ್ಲ ರೈತರು ಎಚ್ಚರಿಕೆ ಆಗ್ಬೇಕು.
ಈ ವಾಪೋರ್ ಮಂತ್ರಿ ಅವನ ಜಮೀನ್ ಅಹ್ಮದ್ ಖಾನ್ ಅವರೆಲ್ಲ ಜಿಲ್ಲಾ ಹೋಗಿ ಮೀಟಿಂಗ್ ಮಾಡಿಸಿ ರಾತೋರಾತ್ ತಮ್ಮ ಜಮೀನ್ ಹೋಗ್ತಾ ಇದೆ. ಎಲ್ಲ ರೈತರು ತಮ್ಮ ತಮ್ಮ ಜಮೀನ್ ನೋಡಬೇಕು, ತಪ್ಪ ಪಾನಿ ನೋಡಬೇಕು, ಇಲ್ಲಾಂದ್ರೆ ಈ ಯಾವ ಏನಾಗುತ್ತೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಸುಳ್ಳು ಸರ್ದಾರ್ ಕಾಂಗ್ರೆಸ್ ಅವ, ಈ ಮೋಸ ಕಾಂಗ್ರೆಸ್ ಸರ್ಕಾರ ಅವ, ಯಾವ್ದು ಇಸ್ಬಿಎಂಬಿ ಮಾಡಬಹುದು. ಇನ್ನೇ ನಾವು ಹೇಳ್ತಾ ಇದೀವಿ, ನಮ್ಮ ಜಮಾಲ್ಪುರ್ ಬಂದರ್ ನೋಡ್ರಿ, ನೀವು ಜಮಾಲ್ಪುರ್ ಬಂದರ ನೋಡ್ರಿ, ನಮ್ಮ ಅಕ್ಕ ಬಂದರ ಇವಾಗ ಸರೇ ಜಮಾಲ್ಪುರ್ ಜೆ ಅವರು ಎಲ್ಲಿ ಮುಸ್ಲಿಂ ಬಾಂಧವ ಇಲ್ಲ, ಇಲ್ಲಿ ಒಂದ್ ಮನೆ ಇಲ್ಲ, ಎಲ್ಲ ಊರು ಹೊತ್ತು. ನಮ್ಮ ಹಾಸ್ಪಿಟಲ್ ಒಬ್ಬೂರಾಯ್ತು, ಒಗ್ಗರ್ನ ಒಬ್ಬೂರಾಯ್ತು, ಅವರಾದ್ ಒಬ್ಬೂರಾಯ್ತು. ಈ ಸರ್ಕಾರಗೆ ಏನ್ ಧಿಕ್ಕಾರ ಹೇಳ್ಬೇಕಾ ಏನ್ ಹೇಳ್ಬೇಕಾ ಅಂತ ಆಗ್ತಾ ಇಲ್ಲ. ನೀವು ನಿಜವಾಗಿ ಈ ವಕ್ಫ್ ರೈತರ ಬಗ್ಗೆ ನೀವು ಚಿಂತನೆ ಮಾಡ್ತೀರಿ ಅಂದ್ರ ನಾಳೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ರೈತರ ಪಾಣಿಯಿಂದ ತಾವು ನಾಳೆನೆ ಅದನ್ನ ತೆಗೆಸ್ಲಿಕ್ಕೆ ಹಚ್ಚಬೇಕು. ನೀವು ಉಸ್ತುವಾರಿ ಮಂತ್ರಿ ಇದ್ರೆ ನಿಮ್ ಕೆಲಸ ಇದೆ ಅದು. ಇವತ್ತು ನೀವು ಹೇಳ್ತಾ ಇದ್ದೀರಿ ತುಷ್ಟೀಕರಣ ಮಾಡಿ ಬಿಜೆಪಿ ಅವರವ್ರಿಗೆ ಕೆಲಸ ಇಲ್ಲ, ಅವರು ಜಾತಿ ಜಾತಿ ಮಧ್ಯದಲ್ಲಿ ಜಗಳ ಹಚ್ಚಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಜಾತಿ ಜಾತಿ ಜಗಳ ಹಚ್ಚೋದಕ್ಕೆ ಬಿಜೆಪಿ ಅವ್ರು ಮಾಡಿಲ್ಲ, ಸ್ವಾತಂತ್ರ್ಯ ಬಂದಾಗಿನಾಗಿ ಹಿಡಿದು ಕಾಂಗ್ರೆಸ್ ಅವರು ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಪಾಕಿಸ್ತಾನ ಭಾರತದಿಂದ ಒಡೆದು ಕೊಟ್ಟವ್ರು ಯಾರು? ಕಾಂಗ್ರೆಸ್ನವರು ಕೊಟ್ರಲ್ಲ ಪಾಕಿಸ್ತಾನ. ಬಾಂಗ್ಲಾದೇಶ ಮಾಡಿದವ್ರು ಯಾರು? ನಿಮ್ಮ ಕಾಂಗ್ರೆಸ್ನವರೇ ಮಾಡಿದ್ದು. ಆರ್ಟಿಕಲ್ 370 ಮೊನ್ನೆ ಮೊನ್ನೆ ನಮ್ಮವ್ರು ಬಂದ ನಂತರ ಆರ್ಟಿಕಲ್ 370 ತೆಗೆದ್ರು ಜಮ್ಮು ಕಾಶ್ಮೀರದಿಂದ. ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಅಧಿಕಾರ ಕೊಟ್ಟವ್ರು ಯಾರು? ಈಶ್ವರ್ ಖಂಡ್ರೆ ಅವರೇ, ನಿಮ್ ಕಾಂಗ್ರೆಸ್ನವರೇ ಕೊಟ್ಟಾರ. ಹಿಂದೆ ಬೀದರ್ ಜಿಲ್ಲೆಯಲ್ಲಿ ಬಂದಂತ ನೋಟಿಸ್ಗಳು ಬಿಜೆಪಿ ಸರ್ಕಾರ ಇತ್ತು, ಆದ್ರೆ ನಿಮ್ ಜಮೀರ್ ಅಹಮದ್ ನಮ್ಗೆ ನಮ್ದು ಯಾವ್ದಾರ ಮಂತ್ರಿ ಬಂದು ನೋಟಿಸ್ ಕೊಡುವಂತಿಲ್ಲ, ಡಿಸಿ ಬಂದು ಹೇಳಿ ಕೊಡುವಂತಿಲ್ಲ. ಅವಾಗ ಒಬ್ಬ ಮತಾಂದ ಡಿಸಿ ಯಾರೋ ಒಬ್ಬ ಅಧಿಕಾರಿ ಇದ್ರು, ಅವರು ಪಿಸಿ ಜಾಫರ್ ಅಂತ ಅವರು ಇದ್ದಾಗ ಬೀದರ್ ಜಿಲ್ಲೆಯಲ್ಲಿ ಇಂದಂತ ಆಸ್ತಿ ಇಂದಂತ ಆಸ್ತಿ ಬೀದರ್ ನಗರದಾಗ ಅನೇಕ ಆಸ್ತಿಗಳು ವಕ್ ಮಾಡಿ ಹೋಗಿದ್ದಾರ. ಒಂದ್ ಇಂಚ್ ಭೂಮಿನೂ ನಾವು ಹೋಗ್ಲಿಕ್ ಬಿಡಲ್ಲ ಅಂತಕ್ಕಂಥದ್ದು ಭರವಸೆಯನ್ನ ಕೊಡ್ತೇನೆ. ಅದ್ರ ಜೊತೆ ಕೆಲವೇ ದಿವಸಗಳಲ್ಲಿ ಅಧಿವೇಶನ ಇದೆ, ಇದ್ರ ಬಗ್ಗೆ ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಎಲ್ಲ ಶಾಸಕರು ಸಚಿವರು ಮಾಜಿ ಸಚಿವರು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇವೆ. ಕಾಂಗ್ರೆಸ್ಸಿನ ಈ ಕೆಟ್ಟ ವರ್ತನೆ, ಕಾಂಗ್ರೆಸ್ಸಿನ ಕೆಲ ಸಚಿವರ ಕೆಟ್ಟ ವರ್ತನೆಯನ್ನ ನಾವು ಅಧಿವೇಶನದಲ್ಲಿ ಖಂಡನೆ ಮಾಡುವ ಮುಖಾಂತರ ಸಮಸ್ತ ಬೀದರ್ ಜಿಲ್ಲೆಯ ರೈತರ ಪರವಾಗಿ ನಾವು ನಿಲ್ತೇವೆ ಅಂತಕ್ಕಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಸಂವಿಧಾನ ಅಡಿಯಲ್ಲಿ ಇಡೀ ದೇಶ ಕೆಲಸ ಮಾಡ್ತಾ ಇದೆ, ಬಟ್ ವಕ್ ಮಂಡಳಿ ಇದಕ್ಕೆ ಹೊರತಾ ಕೆಲಸ ಮಾಡ್ತಾ ಇದೆ, ಇದಕ್ಕೆ ಹೊರತಾ ಕೆಲಸ ಮಾಡ್ತಾ ಇದೆ. ಈ ತರ ಆಗ್ಬಾರ್ದು. ಮತ್ತೆಲ್ಲ ನಮ್ಮ ಮಠ ಮಂದಿರಗಳು ನಮ್ಮ ರೈತರು ಸುರಕ್ಷಿತವಾಗಿರ್ಬೇಕಂದ್ರೆ ಇದು ವಕ್ ಮಂಡಳಿ ಬರ್ಖಾಸ್ತ್ ಮಾಡಬೇಕು. ಬರ್ಖಾಸ್ತ್ ಮಾಡಿ ಎಲ್ಲ ರೈತರಿಗೆ ನ್ಯಾಯ ಕೊಡ್ಬೇಕು. ನಾವು ಇದು ಬರ್ಖಾಸ್ತ್ ಆಗೋರಿಗೆ ಗೆಜೆಟ್ ಆಫೀಸರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ನಿರಂತರ ಹೋರಾಟ ಮಾಡ್ತಾ, ಯಾರೊಬ್ಬ ರೈತರಿಗೂ ಕೂಡ ನಾವು ಯಾರೋ ನಾಯಕರು ಅನ್ಯಾಯ ಆಗೋಲ್ಲಪ್ಪಲೆ, ನಿಮ್ಮೆಲ್ಲ ನೋಡ್ಕೋತೀವಿ, ನಿಮ್ಮ ಜೊತೆ ತನ್ನೋಮನದಲ್ಲಿಂದ 24/7 ಎಲ್ಲ ರೈತರ ಜೊತೆ ಎಲ್ಲ ಸಮಾಜ ಜೊತೆ ನಾವೆಲ್ಲ ನಾಯಕರು ಇರ್ತೇವೆ ಅಂತ ಇವತ್ತು ಪ್ರಮಾಣ ಮಾಡಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀವಿ. ಈ ವಕ್ಫ್ ಕಾಯ್ದೆಯನ್ನು ಹಿಂಪಡಿಬೇಕು, ರೈತರ ಪಾಣಿಯಲ್ಲಿನ ಹೆಸರುಗಳನ್ನು ತೆಗೆಸಬೇಕು, ಸಿದ್ದರಾಮಯ್ಯನವರ ಸರ್ಕಾರವನ್ನು ವಜಾಗೊಳಿಸಬೇಕು ಅಂತ ಹೇಳಿ ನಾವು ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ಕೊಡ್ತಾ ಇದ್ವಿ. ಅದನ್ನು ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ರಾಜ್ಯಪಾಲರಿಗೆ ಕಳಿಸಬೇಕು ಅಂತ ಮನವಿ ಮಾಡ್ತೀವಿ. ತಾವು ಸಲ್ಲಿಸಿದಂತ ಮನವಿಯನ್ನ ಮಾನ್ಯ ರಾಜ್ಯಪಾಲರಿಗೆ ಕಳಿಸಿದಂತ ತಾವು ತಿಳಿಸಿದ್ರು. ಇವತ್ತಿನ ದಿವಸನೇ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಈ ಮನವಿಯನ್ನ ಕಳಿಸ್ತೀವಿ. ನಾಡು ಅಭಿವೃದ್ಧಿಯಾಗಬೇಕಾದರೆ ಕನ್ನಡ ಹೋರಾಟಗಾರರಿಗೆ ಹಾಗೂ ಪ್ರಾಮಾಣಿಕರನ್ನ ರಾಜಕಾರಣಕ್ಕೆ ತರುವುದು ಅಗತ್ಯವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಮಾತನಾಡಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ವತಿಯಿಂದ 69ನೇ ರಾಜ್ಯೋತ್ಸವ ಹಾಗೂ ಕರ್ನಾಟಕ ಸುವರ್ಣ ಸಂಭ್ರಮ ನಿಮಿತ್ತ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಜಿಲ್ಲಾ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಹಿರಿಯ ಪತ್ರಕರ್ತ ಸದಾನಂದ ಜೋಶಿ ಅವರು ಉಪನ್ಯಾಸ ನೀಡಿ ರಾಜ್ಯದಲ್ಲಿ ಸರ್ಕಾರ ಯಾವುದೇ ಪಕ್ಷದಿದ್ದರೂ ಮೊದಲಿಗೆ ಅದು ಕನ್ನಡದ ಸರ್ಕಾರವಾಗಿರಬೇಕು, ಆಗ ಮಾತ್ರ ಸಕಾರಾತ್ಮಕ ಬದಲಾವಣೆ ಕಾಣಬಹುದು ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಬೀದರ್ ಜಿಲ್ಲಾಧ್ಯಕ್ಷರಾದ ಪೀಠ ಚುಡುಗುಪ್ಪ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು.
ನಗರದ ಬಿಬಿಬಿ ಕಾಲೇಜು ಬಳಿ ಜಯಭಾರತ ಮಾತಾ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಹವಮಲ್ಲಿನಾಥ ಮಹಾರಾಜರು ಮೆರವಣಿಗೆಗೆ ಚಾಲನೆ ನೀಡಿದರು. ಪತ್ರಕರ್ತ ಶಿವಶರಣಪ್ಪ ವಾಲಿ, ಸದಾನಂದ ಜೋಶಿ, ವೀರಶೆಟ್ಟಿ ಖ್ಯಾಮ ಅವರು ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿದ್ದರು. ಮೆರವಣಿಗೆ ವೇಳೆ ಕಾರ್ಯಕರ್ತರು, ವಿದ್ಯಾರ್ಥಿ ಸಮೂಹ ಕನ್ನಡ ಧ್ವಜ ಹೊತ್ತು ಹೆಜ್ಜೆ ಹಾಕಿದ್ದರು. ಡೊಳ್ಳು ಕುಣಿತ, ಲಂಬಾಣಿ ನೃತ್ಯ, ವೇಷಧಾರಿಗಳ ಕುಣಿತ, ಹಲಗೆ ವಾದ್ಯ ಮೆರವಣಿಗೆಗೆ ಕಳೆಕಟ್ಟಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪೀಠ ಚುಡುಗುಪ್ಪ ಸೇರಿದಂತೆ ಯುವಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ದರು. ಮೆರವಣಿಗೆ ನಂತರ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಜಿಲ್ಲಾ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ನೀಡಲಾಯಿತು. ಕರ್ವೆ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಮಾತನಾಡಿ, ನಾಡ ಅಭಿವೃದ್ಧಿಯಾಗಬೇಕಾದರೆ ಕನ್ನಡ ಹೋರಾಟಗಾರರಿಗೆ ಹಾಗೂ ಪ್ರಾಮಾಣಿಕರನ್ನ ರಾಜಕಾರಣಕ್ಕೆ ತರುವುದು ಅಗತ್ಯವಾಗಿದೆ ಎಂದರು. ಹುಲ್ಸೂರು ಶಿವಾನಂದ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ದರು. ಕರ್ವೆ ಉಪಾಧ್ಯಕ್ಷರಾದ ಶಿವರಾಜ ಗೌಡರು, ಉಮೇಶ್ ಗೌಡರು, ರಾಜಶೇಖರ್ ಪಾಟೀಲ್, ರಾಜ್ಘಟ್ ರವಿ, ಲೋಕೇಶ್, ಮುಖಂಡ ಶರಣು ಗದ್ಗೆ, ಅಭಿಷೇಕ್ ಬಾಲಾಜಿ, ವಿರೂಪಾಕ್ಷ ಗಾದ್ಗಿ, ಪಪ್ಪು ಪಾಟೀಲ್ ಖಾನಾಪುರ್, ರೂಪೇಶ್ ಎಕ್ಲರ್ಕರ್, ವಿಜಯ್ಕುಮಾರ್ ಸೋನಾರೆ, ಸುಬ್ಬಣ್ಣ ಕರಕ್ನಳ್ಳಿ, ಸಂಜುಕುಮಾರ್ ಅತಿವಾಳ್, ಹನುಮಪ್ಪಾಜಿ, ಸೈಯದ್ ನವಾಜ್, ರಮೇಶ್ ಮಲ್ಚಾಪುರ್, ಪ್ರಹ್ಲಾದ್ ಚಿಟ್ಟ, ಜಗನ್ನಾಥ್ ಕೌಟ, ಸುನಿತಾ ಮರ್ಕಲ್, ಶಾಂತಮ್ಮ ಕರಕ್ನಳ್ಳಿ, ಮೋಸದ್ ನಾಗೇಶ್, ಗುರುರಾಜ್ ಮೇತ್ರೆ, ಬಸವರಾಜ್, ನೀಲೇಶ್ ರಾಥೋಡ್, ರಾಘುಪ್ರಿಯಾ ಮತ್ತಿತರರು ಇದ್ದರು. ಅಥವಾ ಈ ಹೋರಾಟ ಹಳೆ ಹೋರಾಟಗಾರರು ಇಂತ ಮಾಡ್ಲಿ ಪ್ರವೀಣ್ ಸರ್ ಏನೋ ಇಲ್ಲ, ನಾವ್ ಯಾಕೆ ಇಟ್ಕೊಂಡೀವಿ ಅಂದ್ರೆ ನಮ್ ಇಮೇಜ್ ಯಾಕೆ ಚಲೋ ಇಟ್ಕೊಂಡೀವಿ ಅಂದ್ರೆ ನಮ್ ಕರ್ತವ್ಯ ಅದ. ನಾನು ನೇರವಾಗಿ ಮಾತಾಡ್ಬೇಕಂತ ಹೋರಾಟಗಾರರು ಒಳಗೊಂದು ಹೊರಗೊಂದು ಆಡಿದ್ರೆ ಅವ್ರು ಹೋರಾಟಗಾರ ಅಲ್ಲ. ನನ್ನ ಹೆಸರು ಮಟ್ಟಿಗೆ ಇದ್ದಂಗೆ ಇರ್ಬೇಕು, ಗಟ್ಟಿರ್ಬೇಕು, ಅದ್ರ ಒಳಗೆ ಮೆತ್ತಗಿರ್ಬೇಕು, ಹೃದಯ ಮೆತ್ತಗಿರ್ಬೇಕು. ಅದು ಯಾರಾದ್ರೂ ಏನಾರ ಮಾಡೋ ಹೊತ್ತಿಗೆ ಕಬ್ಬಿನಂಗೆ ಇರ್ಬೇಕು, ಹೊಡೆದ್ರ ಹತ್ತಬೇಕು. ಅದಕ್ಕೆ ಇಷ್ಟೆಲ್ಲ ಹೇಳೀನಿ, ಅದಕ್ಕೆ ದಯಮಾಡಿ. ಇನ್ನೊಂದು ನನಗ ಕೂಡಿರ ಕಡೆ ನಂಗೆ ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಆದ್ರೂ ಹಿರಣ್ಣನಾಗಿ ಇಪ್ಪತ್ತು ಎಲ್ಲರ ಹೋಗಿ ಒಬ್ಬ ಆಫೀಸರ್ ಹತ್ರ ಹಣ ತಗೊಂಡ ಇನ್ನೂ ತನಕ ಬಿಜು ಇನ್ನೂ ತನಕ ನನ್ನ ಹೆಸರು ಖರಾಬ್ ಮಾಡ್ಕೊಂಡಿಲ್ಲ. ಇದು ಪ್ರಮಾಣ ಮಾಡಿ ಜೋಶಿ ಸರ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಈಗ ಗೌರವ ಸನ್ಮಾನ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಕರೆದಿರುವಂತ ರಚಿನಿ ಬುಕ್ ಇಲ್ಲದೆ ಇರುವಂತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ನಮ್ಮ ಸಂಘಟನೆ ಕಾರ್ಯಕರ್ತರು ಏನಾದರೂ 500 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆದ್ರೆ ಅದು ಸಂಘಟನೆ ಅಕೌಂಟ್ಗೆ ಹೋಗ್ಬೇಕು. ಅದರಿಂದ ಓದರ ಮೂಲಕ ಎಲ್ಲ ಸಾಧಕರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.
ಸರ್ ಅವ್ನು ಸ್ವಲ್ಪ ವೈಡ್ ಆಗ್ರಿ, ಸ್ವಲ್ಪ ವೈಡ್ ಆಗ್ರಿ, ವೈಡ್ ಆಗ್ರಿ, ಎಲ್ಲರೂ ಕಾಣಿಸ್ತು, ಮುಖ ಕಾಣಿಸ್ತು, ಎಲ್ಲರೂ ವೈಡ್ ಆಗ್ರಿ ಸರ್. ಸರ್ ಸ್ವಲ್ಪ ಹಿಂದಾಗ್ರಿ, ರೆಡಿ ಸರ್, ಒಂದು ಸ್ವಲ್ಪ ಈ ಕಡೆ ವೈಡ್ ಆಗ್ರಿ, ಎಲ್ಲರೂ ಎಲ್ಲರೂ ವೈಡ್ ಆಗ್ರಿ, ರೆಡಿ ರೆಡಿ ಹಾಗೇರಿ ಹಾಗೇರಿ. ಕನ್ನಡಕ್ಕಾಗಿ ಹೋರಾಟ ಮಾಡುವಂಥವರು, ಜನಪರವಾಗಿ ಕೆಲಸ ಮಾಡುವಂಥವ್ರನ್ನ ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ತರೋದು ಹೇಗೆ ಅನ್ನುವಂಥ ಪ್ರಶ್ನೆ ಇವತ್ತು ನಾವು ಆಲೋಚನೆ ಮಾಡಬೇಕಾಗತ್ತೆ. ಚುನಾವಣೆ ಆಯೋಗದ ಮೇಲೆ ಒತ್ತಡವನ್ನು ಹೇರಬೇಕಾಗತ್ತೆ. ಚುನಾವಣೆ ದಿನಾಂಕವನ್ನು ತಿಂಗಳಾನುಗಟ್ಟಲೆ ಕೊಡಬೇಡಿ, ಹಣ ಇರೋರು ಬರ್ತಾರೆ, ಒಂದು ವಾರ ಟೈಮ್ ಕೊಡಿ. ಸಮಾಜದಲ್ಲಿ ಡೈಲಿ ಯಾರು ಕೆಲಸ ಮಾಡ್ತಾರೋ ಅವನು ಬೇಗ ಮಗ ಪರಿಚಯ ಆಗ್ತವೆ, ಒಂದು ವಾರದಲ್ಲಿ ಡಿಸೈಡ್ ಆಗೋಗಿ. ಆ ರೀತಿ ವಿಶೇಷವಾದಂಥ ಕಾನೂನುಗಳನ್ನು ತರೋದ್ರ ಮುಖಾಂತರ ಜನರ ಜೊತೆ ಇರುವಂಥವರು ರಾಜಕೀಯಕ್ಕೆ ಬಂದರೆ ನಮ್ಮ ನಾಡು ನಮ್ಮ ದೇಶ ಉದ್ಧಾರ ಆಗ್ಬೋದು. ಇಲ್ಲ ಅಂದರೆ ಅವ್ರ ಅಪ್ಪನೂ ಕೊಳ್ಳೆ ಹೊಡಿತಾರೆ, ಮಗನೂ ಕೊಳ್ಳೆ ಹೊಡಿತಾರೆ, ಮೊಮ್ಮಗನೂ ಕೊಳ್ಳೆ ಹೊಡಿತಾರೆ, ಅವ್ರ ಪೀಳಿಗೆನೇ ನಿರಂತರ ರಾಜಕಾರಣದಲ್ಲಿರ್ತಾರೆ, ಕೊಳ್ಳೆ ಹೊಡಿತಾನೆ ಇದ್ದಾರೆ. ಅವ್ರಿಗೆ ITರೈಡ್ ಇಲ್ಲ, ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ರೈಡ್ ಇಲ್ಲ, ಯಾವುದು ರೈಡ್ ಇಲ್ಲ. ಈ ರೀತಿ ರಾಜಕೀಯವನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ದಕ್ಷ ಪ್ರಾಮಾಣಿಕ ವ್ಯಕ್ತಿಗಳನ್ನು ರಾಜಕೀಯ ತರುವಂಥ ಕೆಲಸ ಆಗಬೇಕಂತ ಹೇಳ್ತಾ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಆದ ನಂತರ ಮೂರು ಪಕ್ಷಗಳು ಇವತ್ತು ಸರ್ಕಾರ ಮಾಡಿದ್ದೇವೆ. ಒಂದು ಜನತಾ ಪಕ್ಷ, ಜನತಾದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ಇವತ್ತು ನಾವು ಇಂದು ಅನೇಕ ಸಮಸ್ಯೆಗಳು ಕನ್ನಡ ಎದುರಿಸ್ತಾ ಇರುವುದಕ್ಕೆ ಯಾರು ಕಾರಣ ಅಂದರೆ ನಮ್ಮ ಸರ್ಕಾರದ ವ್ಯವಸ್ಥೆಗಳು, ಸರ್ಕಾರದಲ್ಲಿರುವಂಥವರೇ ಕಾರಣ ಅಂತ ನಾನು ಹೇಳಬಯಸ್ತೀನಿ ಇವತ್ತು. ಯಾಕಂದರೆ ಇಲ್ಲಿವರೆಗೂ ನಾನು ನೋಡಿದ ಪ್ರಕಾರ, ನಾನು 30 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ, ಇಲ್ಲಿವರೆಗೂ ಪಕ್ಷಗಳ ಸರ್ಕಾರಗಳು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿವೆ ಹೊರತಾಗಿ ಕನ್ನಡದ ಸರ್ಕಾರ ಯಾವುದೂ ಕೂಡ ಅಧಿಕಾರಕ್ಕೆ ಬಂದಿಲ್ಲ. ಇದು ನಾನು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಕನ್ನಡದ ಸರ್ಕಾರವು ನಮ್ಮಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ಆ ಕೆಲಸ ಆಗಬೇಕಾಗಿದೆ. ಇವತ್ತು ಅನೇಕ ಇವತ್ತು ಹೋರಾಟ, ಜಸ್ಟ್ ಜನ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಎಷ್ಟು ಕೇಸ್, ಇವತ್ತು ಪ್ರವೀಣ್ ಶೆಟ್ಟಿ ಅವ್ರ ಮೇಲೆ 70-80 ಕೇಸ್ ಇದ್ದಿರೋ. ಅವ್ರು ಒಂದಿನ ಎಲ್ಲಿಗಾರ ಬರಬೇಕಿತ್ತಂದ್ರೆ ಮೊದಲು PC ಅದನ್ನ ಇಲ್ಲ ನೋಡ್ಕೊಂಡು ಬರಬೇಕಾಯ್ತು ಹೊರತು ಯಾವ್ದಾರ ಕಾರ್ಯಕ್ರಮ ಅವ ಎಲ್ಲ ನೋಡ್ಕೊಂಡು ಬರಬೇಕಾಗ ಇಲ್ಲ. ಅವರು ಯಾವತ್ತು PC ಅದ, ಯಾವತ್ತು ವಾರಂಟಿ ಆಗಿದ್ದ, ಯಾವತ್ತು ಕಾಲಿಂಗ್ ಅದ, ಏನೆಲ್ಲ ಇದನ್ನು ಒಪ್ಕೋಬೇಕಾಯ್ತದೆ. ಇದು ವಾಸ್ತವ ಸ್ಥಿತಿ ಇದೆ. ನಗರದ ಮೋಹನ್ ಮಾರ್ಕೆಟ್ದ ಸಾಯಿಪಾಲಿ ಕ್ಲಿನಿಕ್ದಲ್ಲಿ ಹೈದರಾಬಾದಿನ KSR ಸಂಸ್ಥೆಯ ಸಹಯೋಗದೊಂದಿಗೆ ನಗರದಲ್ಲಿ ಮೊಟ್ಟ ಮೊದಲಿಗೆ ಒಂದು ದಿನದ ಪೈಲ್ಸ್ ಫಿಶರ್ ಫುಸ್ಟಾಲ್ ಹಾಗೂ ಮಧುಮೇಹ ಮೆರಿಕ್ಯೂಸ್ ವೆನ್ ಸಮಸ್ಯೆಗಳಾದ ಬಳುತ್ತಿದ್ದ ರೋಗಿಗಳಿಗೆ ಸರ್ಜರಿ ರಹಿತ, ರಕ್ತಸ್ರಾವವಿಲ್ಲದ ಹಾಗೂ ಹೊಲಿಗೆ ರಹಿತ ಲೇಸರ್ ಮೂಲಕ ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿರುವವರಿಗೆ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಳ್ಳಲಾಯಿತು. ಹೈದರಾಬಾದಿಂದ ಲೇಸರ್ ಸರ್ಜನ್ ಮತ್ತು ಮೆರಿಕೋಸ್ ವೆನ್ಸ್ ಸ್ಪೆಷಾಲಿಟಿ ಸರ್ಜರ್ ಆದ ಡಾಕ್ಟರ್ ಶ್ರೀಧರ್ ರೆಡ್ಡಿ ಅವರು ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ನೀಡಿದ್ದರು. ಸುಮಾರು 220 ರೋಗಿಗಳಿಗೆ ತಪಾಸಣೆ ಮಾಡಲಾಯಿತು. ಈ ಉಚಿತ ತಪಾಸಣೆಯನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ನಗರಸಭೆ ಸದಸ್ಯರಾದ ಧನರಾಜ್ ಹಂಗರ್ಗಿ ಅವರು ಉದ್ಘಾಟಿಸಿದ್ದರು. ಈ ಸಂದರ್ಭದಲ್ಲಿ ಸಾಯಿಪಾಲಿ ಕ್ಲಿನಿಕ್ ಮುಖ್ಯಸ್ಥರಾದ ಡಾಕ್ಟರ್ ಜಿ ವಿಕ್ರಮ್ ಕುಮಾರ್, ಪಿ ಭಾಸ್ಕರ್, ಡಾಕ್ಟರ್ ವಿನೋದ್ ಕುಮಾರ್, ಚೈತನ್ಯ, ರವಿಕುಮಾರ್, ಪ್ರಭಾಕರ್, ಜಯರಾಜ್, ವಿನೋದ್ ಬಿರಾದರ್, ಸಂತೋಷ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಬೀದರ್ನಲ್ಲಿ ಒಂದು ಕ್ಲಿನಿಕ್ ತೆಗೆಯಲಾಗಿದೆ. ಹೈದರಾಬಾದ್ ಸ್ಪೆಷಲಿ ಹೈದರಾಬಾದ್ನಿಂದ ಡಾಕ್ಟರ್ಸ್ ಬಂದಿದ್ದಾರೆ, ಶ್ರೀಧರ್ ರೆಡ್ಡಿ ಸರ್ ಅವರು. ಅವರಿಗೆ ನಮ್ಗೆ ತುಂಬ ಧನ್ಯವಾದ ಹೇಳ್ತೀನಿ ಬೀದರ್ ಕಡೆಯಿಂದಾಗಿ. ಯಾಕಂದರೆ ಬೀದರ್ನಲ್ಲಿ ಆಲ್ಮೋಸ್ಟು ಏನು ಕೊಂದು ಕೊರತೆ ಇದ್ದಾಗ ಪೇಷೆಂಟ್ಗಳಿಗೆಲ್ಲ ಏನಂದ್ರೆ ಹೈದರಾಬಾದ್ಗೆ ರೆಫ್ರೆನ್ಸ್ ಮಾಡ್ತಾಯಿದ್ರು ಬೀದರ್ಲಿಂದ. ಹಾಗಾಗಿ ಅವ್ರು ಏನಂದ್ರೆ ಬೀದರ್ಲಿಂದ ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಬೀದರ್ ಕಡೆಯಿಂದ. ಯಾಕಂದರೆ ಇಲ್ಲಿನ ಜನ ಇಲ್ಲಿಗೆ ಬರ್ತಾಯಿದ್ರು ಅಂತೇಳಿ ಅವರೆಲ್ಲ ರಿಟರ್ನ್ ಇಲ್ಲಿಗೆ ಬಂದು ಇಲ್ಲೇ ಹಾಸ್ಪಿಟಲ್ ತೆಗೆದು ಇಲ್ಲೇ ಅವ್ರ ಟ್ರೀಟ್ಮೆಂಟ್ ಕಡೆಯಿಂದ ಅದು ಮತ್ತೆ ಸ್ಪೆಷಲಿಸ್ಟ್ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಅವರು. ಅದರಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ದಾರೆ, ಅದಕ್ಕೊಂದು ಫ್ರೀ ಇದೆ. ಹಾಗಾಗಿ ನಮ್ಮ ಬೀದರ್ ಕಡೆಯ ಜನಗಳಿಗೆ ಒಂದು ತುಂಬ ಕಳ್ಕೊಳ್ಳಿ ತಿಳ್ಕೊಂಡ್ರೆ ಅಂದರೆ ಈ ಹಾಸ್ಪಿಟಲಲ್ಲಿ ಫಸ್ಟಾಗಿ ಪೈಲ್ಸ್ ಏನಿದೆ ಅದಕ್ಕೊಂದು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಇಲ್ಲಿ. ಹಾಗೆ ವೆರಿಕೋಷನ್ದ ಇರುವ ಒಂದು ಬೆನ್ನಿಗೆ ಅದು ಒಂದು ಫ್ರೀ ಇದೆ. ಅದು ಏನು ಕುರು ಅಂತಾರಲ್ಲ ಅದು ಮುಲೇಬಾದಿ ಅಂತ ಹೇಳಿದ್ರೆ ಅದಕ್ಕೆ ಅದ ಕಡೆಯಿಂದ ಟೋಟಲಿ ಹೈದರಾಬಾದಲ್ಲೇ ಫಸ್ಟ್ ಇದ್ದಾರೆ ಡಾಕ್ಟರ್ ಅವರು. ಆಲ್ರೆಡಿ ಎರಡು ಸಲ ಮೂರು ಸಲ ಅವಾರ್ಡ್ ತೊಗೊಂಡಿದ್ದಾರೆ ಸರ್ ಅವರು. ಅವ್ರು ನಮ್ಮ ಬೀದರ್ದು ಹೆಂಗಿದೆ ಅಂದರೆ ಭಾಗ್ಯ ಇದಕ್ಕೆ ಅವ್ರು ಇಲ್ಲಿ ಬಂದು ಸೇವೆ ಮಾಡೋಕೆ ಬರ್ತಾಯಿದ್ದಾರೆ. ಹಾಗಾಗಿ ತಾವೆಲ್ಲರೂ ಬೀದರ್ ಜನಗಳು ಕಳ್ಕೊಂಡು ಕೇಳ್ಕೊಳ್ಳೋದಂದ್ರೆ ಈ ಹಾಸ್ಪಿಟಲ್ ಬಂದು ಎಲ್ಲರೂ
ಟ್ರೀಟ್ಮೆಂಟ್ಗಳಿಂದ ಬಂದು ಇಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ನಂದು ಹೇಳಿ ಹೆಸರು ಬೇಕಾದ್ರೆ ರಜನಿಕಾ ಕಾಸ್ಟ್ 1,00,000 ಆಯುಷ್ಮಾನ್ ಭಾರತ ಮೇಲೆ 10,000-15,000 ಸೇ ಜಾಗ ಗವರ್ಮೆಂಟ್ ಪೈಸಾ ಭೀ ಇಸ್ಕಾ ಪ್ರಾಬ್ಲಮ್ ಹೈ ಪೈಲ್ಸ್ ಕಾ ಆಪರೇಷನ್ ಬಹುತ್ ಜಾ ಸರ್ ಹಮಾರೇ ಪಾಸ್ ಆತೆ ಹಾಂ ಮೇ ಲೇಸರ್ ಕರ್ತಾ ಹಾಂ ಹೈದರಾಬಾದ್ ಮೇ ಖಾಲಿ ದೋ ತೀನ್ ಲೋಗ್ ಹೈ ಸರ್ ಲೇಸರ್ ಕರ್ನೆ ವಾಲಾ ಮೇ ಉಸ್ಮೇ ಜೋ ಬೀದರ್ ಸೇ ಆ ರಹೇ ಉತ್ನಾ ಅಫರ್ಡಬಿಲಿಟಿ ನಹೀ ರಹತಾ ಇಸ್ಲಿಯೇ ಆಯುಷ್ಮಾನ್ ಭಾರತ್ ಮೇ ಫ್ರೀ ಮೇ ಕರೇಂಗೆ ಬೋಲ್ ಕೆ ಇಧರ್ ಕ್ಯಾಂಪ್ ಲಗಾಯಾ ಔರ್ के हिसाब से इधर बीदर में फर्स्ट टाइम कैंप लगा रहे हैं हम लोग। ये कैंप में क्या है ना, इम्पॉर्टेंट क्या है ना, इधर बीदर में अभी तक वैरिकोस वेंस का और पाइल्स का लेज़र ट्रीटमेंट नहीं कर रहा था। फर्स्ट टाइम हैदराबाद से हम लोग इधर कैंप लगा के पूरा आयुष्मान भारत में फ्री सर्जरीज करने के लिए हम लोग इधर कैंप लगाए। ये कैंप एक दिन को रहेगा, 9 to 4 तक रहेगा। जो भी पेशेंट्स, सब लोगों को मैं एक ही बात बोल रहा हूँ, किसी को पाइल्स है या वैरिकोस वेंस है या डायबिटिक अल्सर है, आप फ्री में आप ट्रीटमेंट कर सकते हैं। आप हैदराबाद में फ्री ट्रीटमेंट करने के लिए हम लोग इधर लगाया कैंप, इसको यूटिलाइज़ कर लेना। और मैं जो भी ये कर रहा हूँ सर्जरीज, पूरा लेज़र सर्जरीज है, इसमें कोई कटता नहीं है, कुछ भी सूचर नहीं लगाते, हम लोग काली लेज़र से करते। ये लेज़र ट्रीटमेंट बहुत फेमस है इधर बीदर में, किधर भी नहीं है। फर्स्ट टाइम हैदराबाद से इधर बीदर में लगा रहे, इस सर्जरी को आप यूटिलाइज़ कर लेना। एक KSR ट्रस्ट से हम लोग एक कैंप लगा रहे। थैंक यू वेरी मच। डॉक्टर कारेड्डी श्रीधर रेड्डी, मेरा नाम डॉक्टर कारेड्डी श्रीधर रेड्डी, मैं हैदराबाद में ट्रीटमेंट रेंज हॉस्पिटल से आ रहे हैं हम लोग। ಬೀದರ್ ತಾಲೂಕಿನ ಹಮೀಲಾಪುರ ಗ್ರಾಮದ ಪ್ರಾರಂಭದಲ್ಲಿಯೇ ನಾವು ಒಂದೆರಡು ಸರ್ಕಾರಗಳಿವೆ ಎಂದು ಸಲ್ಲಿಸುತ್ತೇವೆ. ಗೈರಾಣ ಜಮೀನುಗಳು ಕ್ರಮವಾಗಿ ಸರ್ವೆ ನಂಬರ್ 95 ಮತ್ತು 96 ಹೊಂದಿದ್ದು ಇವೆರಡೂ ಬೀದರ್ ತಾಲೂಕ ಮತ್ತು ಜಿಲ್ಲೆಯಲ್ಲಿ ಹಳ್ಳಿಯಾದ ಹಮೀಲಾಪುರದಲ್ಲಿದೆ. ಆದರೆ ಆಶ್ಚರ್ಯಕರವಾಗಿ ಸಾಕಷ್ಟು ಕುಖ್ಯಾತ ಭೂಗಳರು ಅಂದರೆ ಶೇಖ್ ಚಾನೀನ್ ಪಟೇಲ್, ಸನ್ ಆಫ್ ಮೆಹಬೂಬ್ ಪಟೇಲ್, ಮುಲ್ದಾನಿ ಕಾಲೋನಿ ಬೀದರ್ ಧೈರ್ಯದಿಂದ ಮಾಜಿ ಸರ್ಕಾರದ ಮೇಲೆ ಕಾಂಪೌಂಡ್ ಗೋಡೆಯೊಂದಿಗೆ ಶೆಡ್ ಅನ್ನ ನಿರ್ಮಿಸಿದ್ದಾರೆ. ಹಮೀಲಾಪುರದ ಭೂ ಸರ್ವೆ ನಂಬರ್ 95 ತಾಲೂಕಾ ಬೀದರ್ ಮತ್ತು ಮನೆ ನಿವೇಶನಗಳನ್ನು ಕೆತ್ತಿಸುವ ದುರುದ್ದೇಶದಿಂದ ಅದರ ಮೇಲೆ ನಿಂತಿರುವ ಬಬುಲ್ ಮರಗಳನ್ನು ಕಡಿಯುವ ಮೂಲಕ ಅಕ್ರಮವಾಗಿ ಅತಿಕ್ರಮಣ ಮಾಡಿದ್ದನು. ತನಗೆ ಕಾನೂನು ಬಾಹಿರ ಲಾಭ ಗಳಿಸಲು ಅದರಲ್ಲಿ ಸಂಚು ಹೂಡಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಖಾದ್ಗಿ ಸದಸ್ಯರಾದ ಮೊಹಮ್ಮದ್ ಸಿರಾಜುದ್ದೀನ್ ಅವರು ಹೇಳಿದ್ದಾರೆ. ಗ್ರಾಮ ಪಂಚಾಯತ್ ಖಾದ್ಗಿ ಸದಸ್ಯರಾದ ಮೊಹಮ್ಮದ್ ಸಿರಾಜುದ್ದೀನ್ ಅವರು ಮಾತನಾಡುತ್ತಾ, ಕುಖ್ಯಾತ ಭೂಗೋಳರ ವಿರುದ್ಧ ಶೀಘ್ರ ಕಾನೂನು ಕ್ರಮ ಕೈಗೊಳ್ಳಲು ವಿನಂತಿ. ಜಮೀನುಗಳ ಸರ್ವೆ ನಂಬರ್ 95 ಮತ್ತು 96 ಬೀದರ್ ತಾಲೂಕಿನಲ್ಲಿರುವ ಹಳ್ಳಿ ಬೀದರ್ ನಗರದ ತಕ್ಷಣದ ಹೊರವಲಯದಲ್ಲಿರುವ ಹಮೀಲಾಪುರದಲ್ಲಿದೆ. ಬಬುಲ್ ಮರಗಳನ್ನು ಕಡಿಯುವಾಗ ಕಾಂಪೌಂಡ್ ಗೋಡೆಯನ್ನು ನಿರ್ಮಿಸುವ ಮೂಲಕ ಅದರ ಮೇಲೆ ಅತಿಕ್ರಮಣ, ಅದರ ಮೇಲೆ ನಿಂತಿರುವುದು. ಮೇಲೆ ಹೆಸರಿಸಲಾದ ಭೂಗೋಳರ ಕುಖ್ಯಾತ ಭೂಗೋಳರಲ್ಲದೆ ವಾಡಿಕೆಯ ಅಪರಾಧಿಯಾಗಿರುತ್ತಾರೆ ಮತ್ತು ಅವರು ಸರ್ಕಾರವನ್ನು ಒಳಗೊಂಡಿರುವ ಇಂತಹ ಅನೇಕ ಅಪರಾಧಗಳನ್ನು ನಡೆಸುವುದರಲ್ಲಿ ಆಗಾಗ್ಗೆ ತೊಡಗಿಸಿಕೊಂಡಿದ್ದಾರೆ ಎಂದು ತಿಳಿಸುತ್ತೇವೆ. ಭೂ ದಾಖಲೆಗಳ ಕಚೇರಿಯಲ್ಲಿ ಸರ್ವೇಯರ್ ಆಗಿ ಸೇವೆ ಸಲ್ಲಿಸುತ್ತಿರುವ ನಾಗರಾಜ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸ್ಪಷ್ಟವಾದ ಪಿತೂರಿಯಲ್ಲಿ ದಾಖಲೆಗಳನ್ನು ನಿರ್ಮಿಸಿ ಭೂ ತಹಶೀಲ್ದಾರರು ಬೀದರ್ ಅವರು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಸರ್ವೆ ದಾಖಲೆಗಳನ್ನು ಸಿದ್ಧಪಡಿಸುವ ಅಪರಾಧಿ ತಪ್ಪು ಮಾಡುವವರ ಜೊತೆ ಕೈಜೋಡಿಸುತ್ತಾರೆ. ಆದರೆ ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿಗಳ ಹದ್ದಿನ ಕಣ್ಣುಗಳಿಂದ ಗಮನಿಸದೆ ಉಳಿದಿದ್ದಾರೆ. ಈ ರೀತಿಯಾಗಿ ಶಿಶಿಕೆಯ ಅಪರಾಧವು ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ MD ಸಿರಾಜುದ್ದೀನ್, MD ಖಯಾಮುದ್ದೀನ್, ಸೈಯದ್ ಅಜಮ್ ಸೇರಿದಂತೆ ಇತರರು ಇದ್ದರು.
सर ये हमारे पास इससे पहले दो बार में एप्लीकेशन दिया था, ये हमारा रनिंग रोड 50-60 साल की रोड है, हमारे पंचायत से सीसी रोड डाले थे, ड्रेन है पूरा ब्लैक करके उसके ऊपर सेंटर में रोमा बना डाल रहे हैं और एक दो दो ढाई ढाई एकड़ को कंपाउंड मार लिए जो है छेड़ा मार लिए दुकाना बना रही है गवर्नमेंट लैंड में और ये गरीब लोगों को रहने के वास्ते एक रूम की जगह भी नहीं है इनको लैंड ग्रह पर आके हमारे पास गाँव में ये प्रॉब्लम कर रही है रनिंग रोड गाँव की रोड मेन रोड बनकर डाली हमारी पंचायत से डाले सो सीसी रोड है सीसी ड्रेन है ये देखिए सर जानी पटेल है लैंड ग्रह पर का नाम और एक बार नाम भी बोल रहा हूँ आपको एक रोड ब्लॉक कर दिए जो है लैंड ग्रह पर आके वहाँ पे गवर्नमेंट लैंड कब्जा करके और प्लाटा डाल के बेच रहे गरीब लोगों को रहने के वास्ते एक रूम की जगह नहीं है ये लोग ऐसा कर रहे हैं। इससे पहले एक दो बार एप्लीकेशन दिए थे जानी पटेल बोल के है नाम से दो बार दिए थे दो बार भी एक्शन नहीं हुआ दो दो ढाई ढाई एक करके कंपाउंड मार लिए सो है छड़ा मार लिए सो है दुकाना डाल लिए सो है गवर्नमेंट लैंड में अभी गरीब लोगों को रहने के वास्ते एक रूम की जगह भी नहीं है। इसके लिए पूरे लोग गाँव के हमारे साथ में ही दो बार इससे पहले दिए थे इसके लिए पब्लिक के साथ है सो है मैडम से हमारा रिक्वेस्ट है आके विजिट करके वहाँ पे वहाँ का प्रॉब्लम सॉल्व करो बोल के सर पहले दिए थे एसी सर आए थे विजिट करते वहाँ तहसीलदार साहब आए थे फिर बाद में क्या हुआ मालूम है वो एसी साहब चले गए तहसील अभी लोगों को ऑफिसर्स को बड़े ऑफिसर्स चले जाने के बाद में छोटे ऑफिसर्स को मैनेज कर लेके वो लोग वहाँ तक आने दे रहे नहीं वो जगह सर्वे हो रही नहीं सर्वे होने के वास्ते गाँव बस गया सो जगह है उन्हें क्या बोलता वो जगह सर्वे करो उनको बोलते हैं वो जगह गवर्नमेंट लैंड कभी भी सर्वे नहीं होती उसका फ़ायदा उठा रहे हैं सर ये लोग नरीम पटेल बिदर के हैं इधर में रहने वाले हमीलापुर के नहीं है उन्हें क्या काम करते हैं लेवट कहाँ डाले सर ये लेवट हमीलापुर में है सर डिमांड क्या है सर वो लोगों को आना विजिट करना वो जो जो भी गवर्नमेंट लैंड पर है उसको निकाल के जो लोग आए हमारे साथ में इनको एक रूम की जगह नहीं है उन्होंने 15-15 लाख को एक एक प्लाट डाल के बेच लिए सो उसके अंदर और ये लोगों को एक एक रहने के वास्ते एक प्लाट एक रूम की जगह रहते जो भी रहते गरीब लोगों को उसके अंदर देना बोल के हमारा मैडम से रिक्वेस्ट है सर ये जो नागराज बोल के है सर तो सर्वर नागराज ये अब से नहीं कम से कम 10 बार इसका सर्वे होगा 10 बार वापस चले गए लोग फिर बाद में कहा मालूम है आजू बाजू की जमीन खरीद के कोई ऑब्जेक्शन नहीं है जैसा सर्वे कर लेके उसको मसले को सेटलमेंट कर दिया सर गवर्नमेंट लैंड है सर ये 90 सर्वे नंबर 95-96 गवर्नमेंट लैंड है ये इसको लग के क्या है मालूम है उन्होंने जमीन खरीदे सो है तो क्या है मालूम है उसके जरिए से क्या है ये भी जमीन कब्जा कर दिए सो है और इसका पूरा मॉडिफाई मैप वो ये अभी मैं पहले दिया हर ऑफिसर को मैनेज कर दिया सर उन्होंने मैनेज कर लेगा कर दें हमारे ग्राम पंचायत के तो बहुत छोटे मोटे हैं अच्छे अच्छे लोगों को मैनेज करके काम करते हैं सर। मेरा नाम सैयद आता हूँ मैं एक्स मेंबर हूँ अमीरापुर का हमारे पीरियड में सीसी रोड एंड ड्रेन काम हुआ था यानी मैं उस रोड को बंद करे और उसके आजू बाजू गवर्नमेंट लाइन में गरीब लोग कब्जे में थे तो सर्वर नागराज को मिल के मैनेज करके उनको इलीगल सर्वे करा के उनको हटा के बहुत सारे लोगों को हरासमेंट करके वहाँ पे आजू बाजू लोग कब्जे में थे बहुत सालों से उनको हरासमेंट करके उनको हटा के पुलिस से लेके ऑफिसर्स को सबको मैनेज करके उनको हटा के उन्होंने अपना कब्जा करके बैठे हुए हैं हम उनके खिलाफ एक्शन लो बोल के सर्वे नंबर 95 वो अब उन्होंने क्या बोलते मालूम है बोले तो सर्वे नंबर 95 के अंदर पूरे एग्रीकल्चर झाड़ से पूरे झाड़ा कदरदारी हम एग्रीकल्चर को तक रिपोर्ट लिख जाके एप्लीकेशन दिए एग्रीकल्चर वाले भी आके कुछ भी एक्शन नहीं लिए मैडम अंदर कम से कम 25 झाड़ा थे अंदर गवर्नमेंट झाड़ा थे एक झाड़ कट करे तो कंप्लेंट होता है 25 झाड़ कट करके ना लकड़ी बेच ली तो भी कंप्लेंट नहीं हुआ इनका शुरू से कारोबार इलीगली है ब्लैक डामर बेचना ब्लैक चावल बेचना इनको हर टाइम से पुलिस को मैनेज करके आता था इनको हर जनों को हर ऑफिसर को मैनेज करके आता था अब कोई आ सकते हैं आप लोग तो अभी इतने लोगों के वास्ते एक जने दो चार कैमरा मैन आके आप विजिट करके देख सकते हैं। ಬೀದರ್ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸೋಮನಾಥ್ ಜಾಂತೆ ಅವರು ಮಾತನಾಡುತ್ತಾ ಬೃಹತ್ ಪ್ರತಿಭಟನೆ ದಿನಾಂಕ 25ರಂದು ನಗರದ ಗಣೇಶ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರಮುಖರಿಂದ ಭಾಷಣ ಅಧಿಕಾರಿಗಳಿಗೆ ಪತ್ರ ಸಲ್ಲಿಕೆ ಬಿಜಾಪುರ ನಗರದ ಶಾಸಕರು ಕೇಂದ್ರದ ಮಾಜಿ ಸಚಿವರು ಹಿಂದೂ ಫೈರ್ ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದ ಮಾಜಿ ಮಂತ್ರಿಗಳು ರಮೇಶ್ ಜಾರಕಿಹೊಳಿ ಹಾಗೂ ಇತರರು ಪ್ರಮುಖರ ನೇತೃತ್ವದಲ್ಲಿ ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ವಿನಂತಿಸಿಕೊಂಡಿದ್ದಾರೆ।
ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಮುಂಜಾನೆ 8 ಗಂಟೆಗೆ ಎಲ್ಲ ನಾಯಕರುಗಳು ಪ್ರಸಿದ್ಧ ಸಿದ್ಧಿವಿನಾಯಕ ದೇವಸ್ಥಾನದ ದರ್ಶನವನ್ನು ಪಡೆದು ವಕ್ಫ್ ಬೋರ್ಡ್ನಿಂದ ತಮ್ಮ ಆಸ್ತಿ ಕಳೆದುಕೊಂಡ ಧರ್ಮಾಪುರ ಗ್ರಾಮಕ್ಕೆ ಮುಂಜಾನೆ 9 ಗಂಟೆಗೆ ಭೇಟಿ ನೀಡಿ ರೈತರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ. 10 ಗಂಟೆಗೆ ಮನ್ನಹಳ್ಳಿಯಲ್ಲಿ ದಿವಂಗತ ಮಾಜಿ ಶಾಸಕರು ನಾರಾಯಣರಾವ್ ಮನ್ನಹಳ್ಳಿ ಅವರ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಲಿದ್ದಾರೆ. ಆದನಂತರ ಗಣೇಶ್ ಮೈದಾನದಲ್ಲಿ 10:30 ಗಂಟೆಗೆ ಆಗಮಿಸಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದು ಪ್ರತಿಭಟನೆಯ ನಂತರ ಊಟವನ್ನು ಮುಗಿಸಿ ಮಧ್ಯಾಹ್ನ 3 ಗಂಟೆಗೆ 960 ಎಕರೆ ಅಧಿಕ ಭೂಮಿಯನ್ನು ಕಳೆದುಕೊಂಡ ಚಡ್ನಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಿ ಅವರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ. ತದನಂತರ ಕಲಬುರಗಿ ಜಿಲ್ಲೆ ಚಿಂಚೋಳಿ ಮೂಲಕ ಪ್ರಯಾಣ ಬೆಳೆಸಲಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸೋಮನಾಥ್ ಜಾಂತೆ, ಜಗನ್ಮೋಹನ್, ರಜಪೂತ್, ಠಾಕೂರ್ ವೀರಸಿಂಹ, ಅಮಿತ್ ಚಿಂಚೋಳಿ ಸೇರಿದಂತೆ ಇತರರು ಇದ್ದರು. ರೈತರ ಭೂಮಿಗಳನ್ನು ಕಬಳಿಸ್ತಾ ಇದ್ದರು. ಅದಕ್ಕೋಸ್ಕರ ಬೀದರ್ ಜಿಲ್ಲೆಯಲ್ಲಿ 25ನೇ ತಾರೀಕು ದಿವಸ ವಕ್ತ ಹಟಾವ್ ದೇಶ್ ಬಚಾವ್ ಅಂತ ಸಮಿತಿಯಿಂದ ಬೀದರ್ ಜಿಲ್ಲೆಯಲ್ಲಿ 25ನೇ ತಾರೀಕಿನ ದಿವಸ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ, ಹೋರಾಟನ ಹಮ್ಮಿಕೊಂಡಿದ್ವಿ. ಆದ ಕಾರಣ ಇವತ್ತಿನ ದಿವಸ ಈ ಮೀಡಿಯಾದ ಮಾಧ್ಯಮದ ಮುಖಾಂತರ ನಾವೆಲ್ಲ ನಮ್ಮ ಮುಖಂಡರಿಗೂ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೂ ಮುಖಂಡರುಗಳಿಗೂ ರೈತ ಬಾಂಧವರಿಗೂ ಮತ್ತು ಎಲ್ಲ ಹಿಂದೂ ಪರ ಸಂಘಟನೆ ಹೋರಾಟಗಾರದವರಿಗೂ ಅದು ಸಾರ್ವಜನಿಕರು ಕೂಡ ವಿಶೇಷವಾಗಿ ಭಾಳಷ್ಟು ರೈತರುಗಳನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಈ ವಕ್ತ್ ಬೋರ್ಡ್ ಅಂದ ಕಾನೂನು ರೈತರುಗಳ ಜಮೀನುಗಳನ್ನು ಕಬಳಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಈ ನಮ್ಮ ಬೀದರ್ ಸಮಿತಿಯಿಂದ ವಕ್ತ್ ಹಟಾವ್ ದೇಶ್ ಬಚಾವ್ ಸಮಿತಿಯಿಂದ 25ನೇ ತಾರೀಕಿನ ದಿವಸ ಬೀದರಲ್ಲಿ ಒಂದು ಚಳವಳಿ ಮಾಡ್ತಾ ಇದ್ದೀವಿ. ಈ ಒಂದು ಮಾಧ್ಯಮದ ಮುಖಾಂತರ ನಾವು ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೂ ಹಾಗೂ ಮುಖಂಡರಿಗೂ ನನ್ನ ಅಣ್ಣ ತಮ್ಮಂದಿರಿಗೂ ರೈತರಿಗೂ ಅವತ್ತಿನ ದಿವಸ ನೀವೆಲ್ಲರೂ ಬಂದುಬಿಟ್ಟು ಸಹಕಾರ ಮಾಡಿಬಿಟ್ಟು ಈ ಒಂದು ನಮ್ಮ ಚಳವಳಿ ನಮ್ಮ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂಥೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೋತಿದ್ದೀನಿ. ಅದೇ ರೀತಿ ಅವತ್ತು 25ನೇ ದಿವಸ ಗಣೇಶ್ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಆಫೀಸ್ವರೆಗೂ ನಮ್ಮ ರ್ಯಾಲಿ ಇರುತ್ತದೆ. ಎಲ್ಲರೂ ಬರಬೇಕಂಥೇಳಿ ಬೆಳಗ್ಗೆ 10 ಗಂಟೆಗೆ ಶುರು ಆಗ್ತದೆ ಈ ರ್ಯಾಲಿ. ಅದಕ್ಕೆ ಎಲ್ಲರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ, ಎಲ್ಲರೂ ಬರಬೇಕಂಥೇಳಿ. ಪ್ರಮುಖರಲ್ಲಿ ವಿಶೇಷವಾಗಿ ಏನಂತಂದ್ರೆ ಬಿಜಾಪುರ ನಗರದ ಶಾಸಕರು, ಕೇಂದ್ರ ಮಾಜಿ ಸಚಿವರು, ಹಿಂದೂ ಫೈರ್ ಬ್ರ್ಯಾಂಡ್ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್, ರಾಜ್ಯದ ಮಾಜಿ ಮಂತ್ರಿಗಳು ಶ್ರೀ ರಮೇಶ್ ಜಾರಕಿಹೊಳಿ, ರಾಜ್ಯದ ಮಾಜಿ ಸಚಿವರಾದ ಶ್ರೀ ಅರವಿಂದ್ ಲಿಂಬಾಳಿ, ಮೈಸೂರಿನ ಹಿಂದೂ ಫೈರ್ ಬ್ರ್ಯಾಂಡ್ ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಂಸದರಾದ ಜಿ ಎಂ ಸಿದ್ದೇಶ್ವರ್, ಮಾಜಿ ಸಚಿವರಾದ ಶ್ರೀ ಕುಮಾರ್ ಬಂಗಾರಪ್ಪ ಹಾಗೂ ಹರಿಹರ ಶಾಸಕರಾದ ಬಿ ಟಿ ಹರೀಶ್, ಮುಖಂಡರಾದ ಬಿ ವಿ ನಾಯಕ್, ಶ್ರೀ ಮಾಜಿ ಶಾಸಕರಾದ ಚಂದ್ರಪ್ಪ, ಶ್ರೀ ಎನ್ ಆರ್ ಸಂತೋಷ್ರವರು, ಎಂ ಭಾರತ್ ಬಿರಾದರ್ ಹಾಗೂ ಇತರ ಪ್ರಮುಖರ ನೇತೃತ್ವದಲ್ಲಿ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರುಗಳು, ಮುಖಂಡರುಗಳು ರೈತರಿಗೂ ಇದು ಈ ಒಂದು ಸಮಿತಿಯಲ್ಲಿ ಭಾಗವಹಿಸಬೇಕು, ನಮ್ಮ ಸಮಿತಿಯನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ಎಲ್ಲರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ ಈ ಮಾಧ್ಯಮದ ಮುಖಾಂತರ. ಅದೇ ರೀತಿ ಏನಂತಂದ್ರೆ ಈ ನಮ್ಮ ಕಾರ್ಯಕ್ರಮದ ವಿವರಗಳು, 25ನೇ ತಾರೀಕು ಕಾರ್ಯಕ್ರಮ ವಿವರಗಳು, ಮುಂಜಾನೆ 8 ಗಂಟೆಗೆ ನಾವು ಎಲ್ಲ ನಾಯಕರುಗಳು ಸೇರಿಬಿಟ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಸಿದ್ಧಿವಿನಾಯಕ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅಲ್ಲಿ ದರ್ಶನ ಪಡೆದು ವಕ್ತ್ ಬೋರ್ಡ್ನಿಂದ ತಮ್ಮ ಆಸ್ತಿಯನ್ನು ಕಳೆದುಕೊಂಡ ಧರ್ಮಾಪುರ ಗ್ರಾಮಕ್ಕೆ ಮುಂಜಾನೆ 9 ಗಂಟೆಗೆ ಹೋಗ್ತಾ ಇದ್ದೀವಿ. ತದನಂತರ ಅಲ್ಲಿ ಭೇಟಿ ಮಾಡಿ ರೈತರ ಅಹವಾಲುಗಳನ್ನು ಸ್ವೀಕರಿಸಿ 10 ಗಂಟೆಗೆ ಮನ್ನಳ್ಳಿ ದಿಗ್ವಂತ ಮಾಜಿ ಶಾಸಕರು ಹಾಗೂ ನಾರಾಯಣರಾವ್ ಮನ್ನಳ್ಳಿ ಅವರ ಮನೆಗೆ ಭೇಟಿ ನೀಡಿ ಅಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾತುಕತೆ ನಡೆಸಿಬಿಟ್ಟು ತದಾದ ನಂತರ ಗಣೇಶ್ ಮೈದಾನ ಬೀದರ್ಗೆ ಬಂದುಬಿಟ್ಟು ಗಣೇಶ್ ಮೈದಾನದಲ್ಲಿ 10:30 ಗಂಟೆಗೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತೀವಿ. ತದನಂತರ ಮಧ್ಯಾಹ್ನದ ಹೊತ್ತು ಊಟ ಮುಗಿಸ್ಕೊಂಡ್ಬಿಟ್ಟು 3 ಗಂಟೆಗೆ 960 ಎಕರೆ ಅಧಿಕ ಭೂಮಿಯನ್ನು ಕಳೆದುಕೊಂಡ ಚಟ್ನಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಆ ಗ್ರಾಮದವರೊಂದಿಗೆ ರೈತರೊಂದಿಗೆ ಸಂವಾದ ನಡೆಸಿ ಅವರ ಅಹವಾಲುಗಳನ್ನು ಸ್ವೀಕರಿಸ್ತೀವಿ. ತದನಂತರ ಕಲಬುರಗಿ ಜಿಲ್ಲೆ ಚಿಂಚೋಳಿ ಮೂಲಕ ಪ್ರಯಾಣ ಮತ್ತು ಮುಂದೆ ಬೆಳೆಸ್ತಾರಂಥೇಳಿ ಹೇಳೋಕೆ ಇಷ್ಟಪಡ್ತೀನಿ. ಲಂಡನ್ನಲ್ಲಿ ನಡೆದ ಸಂಸದೀಯ ನಾಯಕತ್ವ ಶೃಂಗಸಭೆಯಲ್ಲಿ ಬೀದರ್ನ ವಕ್ಷಪೂರ್ಣ ಸಲಹಾ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಫಿರೋಜ್ ಖಾನ್ ಅವರಿಗೆ ನಾಯಕತ್ವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಫಿರೋಜ್ ಖಾನ್ ಅವರು ಮಾಡಿರುವ ಅವಿರತ ಸೇವೆಯನ್ನು ಕಂಡು ಲಂಡನ್ನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮೊಹಮ್ಮದ್ ಫಿರೋಜ್ ಖಾನ್ ಅವರಿಗೆ 2024ನೇ ಸಾಲಿನ ಲಂಡನ್ ಸಂಸದೀಯ ನಾಯಕತ್ವ ಶೃಂಗಸಭೆ ನಾಯಕತ್ವ ಪ್ರಶಸ್ತಿ ಪ್ರದಾನ ದಿನಾಂಕ 18/11/2024 ಪ್ರಶಸ್ತಿ ಪ್ರದಾನ ಮಾಡಲಾಯಿತು.
ಕರ್ನಾಟಕದ ಗವರ್ನರ್ ಥಾವರ್ಚಂದ್ ಗೆಹ್ಲೋತ್ ಅವರು ಬೆಂಗಳೂರಿನ ರಾಜಭವನದಲ್ಲಿ ಶುಭಕೋರಿ ಖಾನ್ ಅವರನ್ನ ಬಿಳುಕಡಿಕೆ ಮಾಡಲಾಯಿತು. ಬಿಳುಕೊಡುವುದಕ್ಕಿಂತ ಮುನ್ನ ಶ್ರೀ ಶೃಂಗಸಭೆಯ ಕುರಿತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪೂರ್ವಭಾವಿ ಸಭೆ ಹಾಗೂ ಸಂವಾದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಫಿರೋಜ್ ಖಾನ್ ರವರು ಸೋಮವಾರ ಲಂಡನ್ಗೆ ಪ್ರಯಾಣ ಬೆಳೆಸಿದ್ದರು. ಖಾನ್ ರವರು 4 ದಿನಗಳ ಕಾಲ ಲಂಡನ್ನಲ್ಲಿ ಪ್ರವಾಸ ಕೈಗೊಂಡಿರುತ್ತಾರೆ. ಪ್ರಶಸ್ತಿ ಪ್ರದಾನ ಮಾಡಿರುವುದರಿಂದ 100 ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮೊಹಮ್ಮದ್ ಇಮ್ರಾನ್ ಸಯೀದ್, ಡಾಕ್ಟರ್ ಮೊಹಮ್ಮದ್ ಯೂಸುಫ್ ಖಾನ್, ಡಾಕ್ಟರ್ ಸಮೀರ್ ಖಾನ್, ಡಾಕ್ಟರ್ ಕ್ರಿಸ್ಟಿನಾ ಪ್ರವೀಣ್, ಡಾಕ್ಟರ್ ಸುಧಾಕರ್, ಅರ್ಸಲ್ ಖಾನ್, ಶರಣಪ್ಪ, ಸುಶೀಲ್ ಎಂ ರಾವ್, ವಿಠಲ್ ರಾವ್ ಹಾಗೂ ಎಲ್ಲ ಸಿಬ್ಬಂದಿ ಅವರು ಹರ್ಷ ವ್ಯಕ್ತಪಡಿಸಿರುತ್ತಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.